दादा कुलिनरी चैनल के सुस्वागत फ्रेंड्स इवत ना मंगलूरी फेमस ट्रेडिशनल रेसिपी मावीन हण्णिन कोदिलु अथवा कोद्वेल हेगे अंत नोड़ो यह वीडियोन एलू स्किपे कोने तनक नोड़ खंडित मावीन हण्णिन सीजन रेसिपी ट्रई माँ वीडियो रेसिपी इष्ट लाइक शेर इवगे हत्तु काश्मीरी चिल्ली तेगोंडु इतना ड्राई रोस्ट मार्कोल्ता इदिने इदु स्वल्प गरी गरी आगबेकु नंतर इदक्के मूरु कुंटर चिल्ली हाकोल्ता इदिने मत्ते इदना ड्राई रोस्ट मार्कोल्ता इदिने इल्ली नावु ई ओंदु रेसिपीगे एल्ला मसाले कूड एल्ला पदार्थ कूड हुर्कोंडे बळसुवंतदु यावुदु कूड हसियागि हाकोंतिल्ल मेणसु चेन्नागि गरी गरियागि हुर्कोंडागिदे ईगष्ट नावु आफ् मार्कोंडु हुर्कोंड मेणसन्नु बेरे ओंदु प्लेटिगे हाक्ता इदिने इल्ली नीवु गुंटूर चिल्ली बेड अंद्रे काश्मीरी चिल्ली मात्रनु बळसु ಕೊಬಹುದು ಅದು ನಿಮ್ಮ ಖಾರಕ್ಕೆ ಇಷ್ಟಕ್ಕೆ ಅನುಸಾರವಾಗಿ ನೀವು ಹಾಕುವಂತದ್ದು ನಂತರ ಇಲ್ಲಿ 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಗೇನೇ ಸ್ವಲ್ಪ ಕರಿಬೇವಿನ ಎಲೆ ಹಾಕೊಂಡು ಇದನ್ನ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಕರಿಬೇವಿನ ಎಲೆ ಒಳ್ಳೆ ಗರಿಗರಿ ಆಗಬೇಕು ನಂತರ ಇಲ್ಲಿ ಕೊತ್ತಂಬರಿ ಘಮ ಬರಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಗೆ ತಿರುಗಬೇಕು ಈಗ ಹುರ್ಕೊಂಡಾಗಿದೆ ಸ್ಟೌ ಆಫ್ ಮಾಡ್ಕೊಂಡು ಇದನ್ನ ನಾನು ಬೇರೆ ಒಂದು ಬೌಲ್ ಗೆ ತೆಗಿತಾ ಇದೀನಿ ಇದನ್ನ ಕೂಡ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಯಾವುದೇ ಪದಾರ್ಥ ಕೂಡ ನಾವು ಹುರ್ಕೊಂಡ ತಕ್ಷಣ ಬಿಸಿ ಬಿಸಿ ಇರುವಾಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋಬಾರದು ಮಿಕ್ಸಿ ಮುಚ್ಚಲ ರೆಡ್ ಬಿಡುತ್ತೆ ನಂತರ ಇಲ್ಲಿ 1 ಕಪ್ ಹಸಿ ಕೊಬ್ಬರಿ ತುರಿ ಅರ್ಧ ಚಮಚ ಅರಶಿನ ಪುಡಿ ಚಿಟಿಕೆಯಷ್ಟು ಉಪ್ಪು ಹಾಕೊಂಡು ಕೊಬ್ಬರಿ ತುರಿನ ಚೆನ್ನಾಗಿ ಸಣ್ಣ ಅಥವಾ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಬೇಕು ಕೊಬ್ಬರಿ ತುರಿ ಒಳ್ಳೆ ಘಮ ಬರಬೇಕು ಹಾಗೇನೇ ಮುಟ್ಟುವಾಗ ಒಳ್ಳೆ ಕ್ರಿಸ್ಪಿಯಾಗಿ ಸಿಗಬೇಕು ನಮಗೆ ಕಲರ್ ಕೂಡ ಚೇಂಜ್ ಆಗಬೇಕು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು ಅಷ್ಟು ಚೆನ್ನಾಗಿ ಇದನ್ನ ಹುರ್ಕೊಳ್ಳಬೇಕು ಹಾಗೆ ಹುರ್ಕೊಂಡ್ರೇನೆ ಈ ಕೊದಿಲು ತುಂಬಾ ರುಚಿಯಾಗಿ ಬರೋದು ಸ್ವಲ್ಪ ಎಲ್ಲ ಹುರ್ಕೊಂಡು ಹಾಕಿದ್ರೆ ಅಷ್ಟು ಟೇಸ್ಟಿ ಬರಲ್ಲ ಇವಾಗ ಹುರ್ಕೊಂಡಾಗಿದೆ ಸ್ಟೌ ಆಫ್ ಮಾಡ್ಕೊಂಡು ಇದನ್ನ ಕೂಡ ತಣ್ಣಗೆ ಆಗಲಿಕ್ಕೆ ಬಿಡ್ತಾ ಇದೀನಿ ನಂತರ ಇಲ್ಲಿ ಈಗ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ ಕಾಲ್ ಚಮಚ ಕಾಳುಮೆಣಸಿನ ಕಾಳು ನಂತರ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದನೇ ಚಮಚ ಮೆಂತೆ ಹಾಕಿಬಿಟ್ಟು ಇದನ್ನ ಸ್ವಲ್ಪ ಹುರ್ಕೊಳ್ತಾ ಇದೀನಿ ಇದನ್ನ ಸ್ವಲ್ಪ ಹುರ್ಕೊಂಡಾದ ಮೇಲೆ ಏಳು ಎಸಳು ಜಜ್ಜಿದ ಬೆಳ್ಳುಳ್ಳಿ ಒಂದು ಈರುಳ್ಳಿ ಅರ್ಧ ಇಂಚ್ ಶುಂಠಿ ಹಾಕೊಳ್ತಾ ಇದೀನಿ ಎಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳಬೇಕು ಈರುಳ್ಳಿ ಬೆಳ್ಳುಳ್ಳಿ ಕಂದು ಬಣ್ಣಕ್ಕೆ ತಿರುಗಬೇಕು ಒಳ್ಳೆ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ಅಷ್ಟು ಚೆನ್ನಾಗಿ ಇದನ್ನ ಹುರ್ಕೊಳ್ಳಬೇಕು ನಾನು ಇಲ್ಲಿ ಎಲ್ಲ ಪದಾರ್ಥ ನೋಡಿ ಸೆಪರೇಟ್ ಸೆಪರೇಟ್ ಆಗಿಯೇ ಹುರ್ಕೊಂಡಿರೋದು ಇವಾಗ ಹುರ್ಕೊಂಡಾಗಿದೆ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ತಣ್ಣಗೆ ಆಗಲಿ ಅಷ್ಟರಲ್ಲಿ ನಾವು ಹುರ್ಕೊಂಡ ಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀವಿ ನೋಡಿ ಈಗ ನಾನು ಮಿಕ್ಸಿ ಜಾರಿಗೆ ಮೆಣಸನ್ನು ಹಾಕೊಂಡಿದ್ದೀನಿ ನಂತರ ಹುರ್ಕೊಂಡ ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಹಾಕೊಳ್ಳಬೇಕು ಹಾಗೇನೇ ಹುರ್ಕೊಂಡ ಕರಿಬೇವಿನ ಎಲೆ ಮತ್ತು ಕೊತ್ತಂಬರಿ ಕೂಡ ಹಾಕೊಳ್ಳತಾ ಇದೀನಿ ನಂತರ ಕೊಬ್ಬರಿ ತುರಿನೂ ಹಾಕೊಳ್ಳತಾ ಇದೀನಿ ಎಲ್ಲವೂ ತಣ್ಣಗಾಗಿದೆ ಈಗ ರುಬ್ಬೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಬಬೇಕು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡಾದ ಮೇಲೆ ನಾವು ಕೊನೆಗೆ ಹುರ್ಕೊಂಡ ಮಸಾಲೆ ಕಾಳುಮೆಣಸು ಜೀರಾ ಮೆಂತೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಹುರ್ಕೊಂಡಿದ್ದೀವಲ್ವಾ ಆ ಒಂದು ಮಸಾಲೆನ ಹಾಕೊಳ್ಳಬೇಕು ಹಾಕಿಬಿಟ್ಟು ಮತ್ತೆ ಇದನ್ನ ನುಣ್ಣಗೆ ರುಬ್ಬಬೇಕು ಈ ರೀತಿ ಕೊನೆಗೆ ಈ ಮಸಾಲೆನ ಹಾಕಿ ರುಬ್ಬೋದ್ರಿಂದ ಕುದಿಲು ರುಚಿಯಾಗಿ ಬರುತ್ತೆ ಹಾಗೇನೇ ಅದರ ಘಮ ಒಂದು ಹಾಗೇನೇ ಉಳ್ಕೊಳ್ಳುತ್ತೆ ಇಲ್ಲಿ ನಾನು 9 ಕಾಡು ಮಾವಿನ ಹಣ್ಣು ತಗೊಂಡಿದ್ದೀನಿ ಈ ರೆಸಿಪಿ ಮಾಡೋದಿಕ್ಕೆ ಕಾಡು ಮಾವಿನ ಹಣ್ಣು ಆದ್ರೆ ತುಂಬಾ ರುಚಿಯಾಗಿ ಬರುತ್ತೆ ಇದು ಸಿಕ್ಕಿಲ್ಲ ಅಂದ್ರೆ ಬೇರೆ ಮಾವಿನ ಕೈನೂ ಆಗುತ್ತೆ ಆದ್ರೆ ಇದರ ತಗೊಳ್ಳುವಾಗ ಇದನ್ನ ಒಂದು ಹುಳಿ ಇದ್ರೆ ಮಾವಿನ ಕೈ ತಗೊಳ್ಳಬೇಡಿ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುವ ಮಾವಿನ ಕೈ ತಗೊಳ್ಳಿ ಅಥವಾ ಹುಳಿ ಸಿಹಿ ಎರಡು ಮಿಶ್ರಿತ ಆದ್ರೂ ಪರವಾಗಿಲ್ಲ ಇದರ ಸಿಪ್ಪೆನ ನಾನು ತಗೊಳ್ತಾ ಇದೀನಿ ಇದನ್ನ ಕಟ್ ಮಾಡ್ಕೊಂಡು ಸಿಪ್ಪೆ ಸಮೇತ ಹಾಕಬಹುದು ಬಟ್ ನನಗೆ ಸಿಪ್ಪೆ ಸಮೇತ ಹಾಕಿದ್ರೆ ಇಷ್ಟ ಆಗಲ್ಲ ನಾನು ಯಾವತ್ತೂ ಇದೇ ರೀತಿ ಸಿಪ್ಪೆ ತೆಗೆದುಬಿಟ್ಟು ಅದರ ಗೊರಟೆನ ಮಾತ್ರ ಹಾಕೊಳ್ತೀನಿ ನಿಮಗೆ ಸಿಪ್ಪೆ ಸಮೇತ ಅದನ್ನ ಕಟ್ ಮಾಡಿ ಹಾಕೊಂಡು ಮಾಡೋದಕ್ಕೆ ಇಷ್ಟ ಇದೆ ಅಂದ್ರೆ ಕಟ್ ಮಾಡಿ ಕೂಡ ಹಾಕೊಂಡು ಮಾಡಬಹುದು ನಾನು ಸಿಪ್ಪೆ ತೆಗೆದು ಮಾಡೋದ್ರಿಂದ ನಾನು ಈ ರೀತಿಯಾಗಿ ಮಾಡ್ತಾ ಇದೀನಿ ಇದೇ ರೀತಿ ಎಲ್ಲಾ ಮಾವಿನ ಹಣ್ಣಿನ ಸಿಪ್ಪೆನ ತೆಗೆದು ರೆಡಿ ಮಾಡ್ಕೋಬೇಕು ಇವಾಗ ಮಾವಿನ ಹಣ್ಣು ಸಿಪ್ಪೆ ತೆಗೆದಾಗಿದೆ ನಂತರ ಈಗ ಒಂದು ಮಣ್ಣಿನ ಪಾತ್ರೆಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂಡು ಇದಕ್ಕೆ 1 ಈರುಳ್ಳಿ ಹಾಕೊಳ್ತಾ ಇದೀನಿ ಇದನ್ನ ಸ್ವಲ್ಪ ಹುರ್ಕೊಳ್ಳಬೇಕು ಸ್ವಲ್ಪ ಹುರ್ಕೊಂಡಾದ ಮೇಲೆ ಇದಕ್ಕೆ 1 ಕಾಲ್ ಚಮಚದಷ್ಟು ಅರಶಿನ ಪುಡಿ ಹಾಕೊಳ್ತಾ ಇದೀನಿ ಹಾಗೆ ರುಚಿಗೆ ಬೇಕಾಗುವಷ್ಟು ಕಲ್ಲುಪ್ಪು ಸೇರಿಸಿಕೊಳ್ಳತಾ ಇದೀನಿ ಕಲ್ಲುಪ್ಪು ಇದ್ರೆ ಕಲ್ಲುಪ್ಪೆ ಹಾಕಿ ಕಲ್ಲುಪ್ಪು ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನ ಈಗ ಚೆನ್ನಾಗಿ ಹುರ್ಕೊಂಡಿದೀನಿ ಹುರ್ಕೊಂಡಾದ ಮೇಲೆ ಇಲ್ಲಿ ನಾವು ಸಿಪ್ಪೆ ತೆಗೆದ ಮಾವಿನ ಹಣ್ಣನ್ನು ಸೇರಿಸಿಕೊಬೇಕು ಇದು ಈಗ ಸ್ವಲ್ಪ ಅಂದ್ರೆ ಸ್ವೀಟ್ ಇದೆ ಹುಳಿ ಇಲ್ಲ
ಹುಳಿ ಜಾಸ್ತಿ ಇದ್ದರೆ ಬೆಲ್ಲ ನಾವು ಹಾಕ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಹಾಗೆ ಫುಲ್ ಒಂದು ಸಿಹಿಯೇ ಇದೆ ಅಂದರೆ ಸ್ವಲ್ಪ ಹುಣಸೆ ರಸ ನೀವು ಹಿಂಡಿ ಇವಾಗ ನೀವು ಹಾಕ್ಕೊಳ್ಬೇಕಾಗುತ್ತೆ, ಅಥವಾ ರುಬ್ಕೊಳ್ಳುವಾಗ ಹಾಕಿದ್ರೂ ಪರವಾಗಿಲ್ಲ. ಇದು ಎರಡು ಈಕ್ವಲ್ ಆಗಿದೆ, ಆದರೆ ರುಚಿಗೆ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಿದ್ದೀನಿ, ಹುಳಿ ಹಾಕಿಲ್ಲ. ಇದನ್ನ ಸ್ವಲ್ಪ ಹೊತ್ತು ಹುರ್ಕೊಂಡು 3-4 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೆ. ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಬೆಂದಿದೆ, 4 ನಿಮಿಷ ಆಗಿದೆ, ಇದರ ರಸ ಎಲ್ಲ ಬಿಟ್ಕೊಳ್ತಾ ಇದೆ ನೋಡಿ. ಈ ರೀತಿ ನಾವು ಎಣ್ಣೆಯಲ್ಲಿ ಹುರ್ಕೊಂಡು ಈ ಒಂದು ಕುದಿಲು ಮಾಡೋದ್ರಿಂದ ಕುದಿಲು ತುಂಬ ಅಂದರೆ ತುಂಬ ರುಚಿಯಾಗಿ ಬರುತ್ತೆ. ನಾವು ಡೈರೆಕ್ಟಾಗಿ ನೀರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ರುಬ್ಕೊಂಡ ಮಸಾಲೆಯನ್ನು ಹಾಕಿಬಿಟ್ಟು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಇನ್ನೂ ಹಾಕ್ಕೋಬೋದು. ಈ ಕುದಿಲು ಇನ್ನೂ ತೆಳ್ಳಗೆ ಮಾಡಿದ್ರೂ ರುಚಿಯಾಗಿರುತ್ತೆ, ದಪ್ಪಗೆ ಮಾಡಿದ್ರೂ ರುಚಿಯಾಗಿರುತ್ತೆ. ಯಾವ ರೀತಿ ನೀವು ಬೇಕು ಆ ಹದಕ್ಕೆ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವಿನೆಲೆ ಮತ್ತೆ ಮೇಲಿಂದ ಹಾಕ್ಕೊಂಡಿದ್ದೀನಿ, ಮತ್ತೆ ಇದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ನಾನಿಲ್ಲಿ ಮಧ್ಯಮ ಉರಿಯಲ್ಲಿ ಒಂದು 5-7 ನಿಮಿಷ ಇದನ್ನ ಹಾಗೆ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬಂದಿದೆ, ಮಾವಿನ ಹಣ್ಣು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸ್ಟವನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಒಂದ್ಸತಿ ಮಿಶ್ರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಲರ್ಫುಲ್ ಆಗಿ ಯಾವ ರೀತಿ ಬಂದಿದೆ ಮಾವಿನ ಹಣ್ಣಿನ ಕುದಿಲು ಅಂತ. ಖಂಡಿತವಾಗ್ಲೂ ಈ ರೆಸಿಪಿನ ನೀವು ಟ್ರೈ ಮಾಡಿ. ಇನ್ನೂ ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಬೋದು, ಅಥವಾ ಹೀಗೇ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಮಸಾಲೆ ಎಲ್ಲ ಹುರ್ಕೊಂಡು ಹಾಕಿದೀವಲ್ಲ. ನಾನು ಹೆಚ್ಚಾಗಿ ಒಗ್ಗರಣೆ ಮಾಡ್ತೀನಿ, ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ, 1 ಸ್ಪೂನ್ ಎಣ್ಣೆ ಇಟ್ಟಿದ್ದೀನಿ, 1 ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಎಲೆ ನಾವು ಮೊದಲೂ ಹಾಕಿದ್ದೀವಿ. ಈಗ 10 ಎಸಳು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಇದನ್ನ ರೋಸ್ಟ್ ಮಾಡ್ಕೋಬೇಕು. ಈ ರೀತಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡೋದ್ರಿಂದ ಕುದಿಲು ರುಚಿ ಡಬಲ್ ಆಗುತ್ತೆ. ನೀವು ಕೂಡ ಇದೇ ಮೆಥಡಲ್ಲಿ 1 ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಬೇರೆ ಯಾವ ಮೆಥಡಲ್ಲಿ ಮಾಡ್ತಾ ಇದ್ರೂ ಈ ಮೆಥಡಲ್ಲಿ ಒಂದ್ಸಲ ಟ್ರೈ ಮಾಡಿ, ಹಾಗೆಯೇ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ಇವಾಗ ಈ ಒಂದು ಒಗ್ಗರಣೆನ ನಾವು ಆವಾಗಲೇ ಮಾಡಿಟ್ಟ ಮಾವಿನಕಾಯಿ ಮಾವಿನ ಹಣ್ಣಿನ ಕುದಿಲಿಗೆ ಹಾಕ್ಕೊಂಡು ಮುಚ್ಚಲ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಮುಚ್ಚಲ ತೆಗೆದುಬಿಟ್ಟು ಚೆನ್ನಾಗಿ ಇದನ್ನ ಮಿಶ್ರ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಶ್ರ ಮಾಡಿಕೊಂಡು ಅನ್ನ ಅಥವಾ ಯಾವುದೇ ಒಂದು ತಿಂಡಿ ಜೊತೆನೂ ಇದು ಚೆನ್ನಾಗಿರುತ್ತೆ. ರೈಸ್ ಜೊತೆಗೇನು ಒಳ್ಳೆ ಒಂದು ಕಾಂಬಿನೇಷನ್. ಮಂಗಳೂರು ಕಡೆ ಎಲ್ಲ ಈ ಮಾವಿನ ಹಣ್ಣಿನ ಸೀಸನಲ್ಲಿ ಫಸ್ಟ್ ಮಾಡೋ ಒಂದು ರೆಸಿಪಿ ಅಂದರೆ ಉಪ್ಪುಂಚಿ ಮತ್ತು ಈ ಒಂದು ಕುದಿಲು ರೆಸಿಪಿ. ಇವಾಗ ನೋಡಿ ಇಲ್ಲಿ ರುಚಿಯಾದ ಕುದಿಲು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಹಾಗೆ ಈ ರೆಸಿಪಿನೂ ತುಂಬ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೇನು ಶೇರ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.